ಶ್ಯಾಮಲಾನಗರ ಲೋಕಸಭಾ ಕ್ಷೇತ್ರದಲ್ಲಿ, ಇವತ್ತು 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಸುನೀಲ್ ಬೋಸ್ರವರು ಅತ್ಯಧಿಕ ಮತಗಳಲ್ಲಿ 1,88,607 ಮತಗಳ ಅಂತರದಲ್ಲಿ ಅತ್ಯಧಿಕ ಮತಗಳಿಂದ ಲೋಕಸಭಾ ಸದಸ್ಯರಾಗಿ ನಮ್ಮ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ನನಗೆ ನಂಬಿಕೆ ವಿಶ್ವಾಸ, ನಮ್ಮ ಲೋಕಸಭಾ ಕ್ಷೇತ್ರದ ಜನತೆ ಏನು 5 ಗ್ಯಾರಂಟಿ ಯೋಜನೆಗಳು ನಮ್ಮ ಪಕ್ಷ ಘೋಷಣೆ ಮಾಡಿತ್ತು, ಆ ಒಂದು ಅದನ್ನು ಜಾರಿ ಮಾಡಿತ್ತು, ಅದರ ಫಲವನ್ನು ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಪಕ್ಷದವರು ಕೂಡ ಅನುಭವಿಸಿದರು. ಆ ಎಲ್ಲ ಜನತೆ ನಮ್ಮ ಪಕ್ಷದ ಮೇಲೆ ಅಭಿಮಾನ ಇಟ್ಟು, ಸರ್ಕಾರದ ಮೇಲೆ ಗೌರವ ಇಟ್ಟು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಇವತ್ತು ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ನನ್ನ ಅಭಿಪ್ರಾಯ, ಈ 5 ಗ್ಯಾರಂಟಿ ಯೋಜನೆಗಳು ಕೂಡ ಇವತ್ತು ಮುಂದುವರಿಬೇಕು. ಬರುವಂಥ ವರ್ಷಗಳಲ್ಲಿ ಇವತ್ತು ಬಡವರೇನಿದ್ದಾರೆ, ವಿಶೇಷವಾಗಿ ಆ 2,000 ರೂಪಾಯಿಯನ್ನೇನು ಗೃಹಲಕ್ಷ್ಮಿ ಮುಖಾಂತರ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರೋ, ಬಡವ್ರಿಗೆ ಗೊತ್ತು ಆ 2,000 ರೂಪಾಯಿ ಬೆಲೆ ಏನು ಅಂಥೇಳಿ. ಹಾಗಾಗಿ ಅಂಥ ಬಡವರ, ಹಿಂದುಳಿದ ಅಲ್ಪಸಂಖ್ಯಾತರ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೋಸ್ಕರ ಇದು ಉಳಿಬೇಕು, ಈ ಒಂದು ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕು. ಇದರಿಂದ ಜನ ಸ್ವಾಭಿಮಾನದ ಬದುಕನ್ನು ಕಲ್ಪಿಸ್ಕೊಟ್ಟಂಥ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಕೃತಜ್ಞತೆ ಅರ್ಪಿಸಿ, ಮಾನ್ಯ ಮುಖ್ಯಮಂತ್ರಿಗಳು ಈ 5 ಗ್ಯಾರಂಟಿ ಯೋಜನೆ ಕೂಡ ಮುಂದುವರಿಸಬೇಕು ಅಂಥೇಳಿ ನಾನು ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಹೇಳಿಕ್ ಬಯಸ್ತೇನೆ. ಸರಿ, ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಒಂದು 100 ಹಾಸಿಗೆ ಉಳ್ಳಂಥ ಆಸ್ಪತ್ರೆಯನ್ನು ಮಂಜೂರು ಮಾಡಿದ್ದಾರೆ ಯಳಂದೂರು ತಾಲೂಕಿನ ಕೇಂದ್ರಕ್ಕೆ. ಇದು ನಮ್ಮ ತಂದೆ ಶ್ರೀಮಾನ್ ಬಿ ರಾಚಯ್ಯನವರು 52ರಲ್ಲಿ ಪ್ರಥಮ ಬಾರಿಗೆ ಸ್ವತಂತ್ರನಂತ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಂಥ ಕ್ಷೇತ್ರ. ಅವರ ನೆನಪಿಗಾರ್ಥವಾಗಿ ಇದನ್ನು ನಮ್ಮ ಕ್ಷೇತ್ರದ ಯಳಂದೂರು ತಾಲೂಕಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಇದಕ್ಕೆ ಕಾರಣಕರ್ತರು ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಕೂಡ ಆಗಿದ್ದಾರೆ, ಆರೋಗ್ಯ ಸಚಿವರು. ಹಾಗಾಗಿ ಅವರಿಬ್ಬರಿಗೆ ನಾನು ಮುಖ್ಯಮಂತ್ರಿಗಳಿಗೆ, ಮಾನ್ಯ ಆರೋಗ್ಯ ಸಚಿವರಿಗೆ ಕೃತಜ್ಞತೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ಮಾನ್ಯ ಲೋಕ ಸಚಿವರಾದಂಥ ಜಾರಕಿಹೊಳಿ ಅವರು ರಸ್ತೆ ಅಭಿವೃದ್ಧಿ ದೃಷ್ಟಿಯಿಂದ ವಿಶೇಷವಾಗಿ 20 ಕೋಟಿ ಅನುದಾನವನ್ನು ಈಗಾಗಲೇ ಮಂಜೂರು ಮಾಡಿದ್ದಾರೆ. ಮತ್ತು ಬೋಸರಾಜ್ರವರು ಸಣ್ಣ ನೀರಾವರಿ ಸಚಿವರು, ಸಣ್ಣ ನೀರಾವರಿ ಇಲಾಖೆಗೆ ನಮ್ಮ ಓಮನೂರು ಇರಿಕೆರೆ ನಬಾರ್ಡಲ್ಲಿ 1 ಕೋಟಿ, 1 ಕೋಟಿ ವಿಶೇಷ ಅನುದಾನದಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಅಲ್ಪಸಂಖ್ಯಾ ಸಚಿವರಾದಂಥ ಜಮೀರ್ ಅಹಮದ್ ಅವರು ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 5 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರು ಒಳಗೊಂಡಂತೆ, ಕ್ರೈಸ್ತರು ಒಳಗೊಂಡಂತೆ, ಇವತ್ತು ಜೈನರು ಒಳಗೊಂಡಂತೆ, ಈಗ ಯಾರ್ಯಾರು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಒಳಪಟ್ಟಿದ್ದರೂ ಅವರೆಲ್ಲರಿಗೂ ಕೂಡ ಅವರು 5 ಕೋಟಿಯನ್ನು ವಿಶೇಷ ಅನುದಾನವನ್ನು ಮಂಜೂರು ಮಾಡಿರ್ತಕ್ಕಂಥದ್ದಿರ್ಬೋದು. ಹಾಗೆ ಇವತ್ತು ನಮ್ಮ ಈ ಒಂದು ನಗರ ಸಭೆ ವ್ಯಾಪ್ತಿ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಇಲ್ಲೂ ಕೂಡ ವಿಶೇಷ ಅನುದಾನವನ್ನು ಕೊಡುವ ಮುಖಾಂತರ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ವಿಶೇಷವಾಗಿ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 150 ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟಿರತಕ್ಕಂಥದ್ದು. ವಿಶೇಷವಾಗಿ MGSV ಗ್ರೌಂಡಲ್ಲಿ ಒಂದು ಕಾಲೇಜ್ ಕಟ್ಟಡಕ್ಕೆ 1 ಕೋಟಿ, ಇವತ್ತು ಪಾಲಿಟೆಕ್ನಿಕ್ ಚಿಲುಕವಾಡಿನಲ್ಲಿ ಹಾಸ್ಟೆಲ್ಗೆ ಸುಮಾರು 1.5 ಕೋಟಿ ಹೀಗೆ. ಮತ್ತು MGSV ಗ್ರೌಂಡ್, ಇಂದಿನ ಸರ್ಕಾರದಲ್ಲಿ ಆ ಪ್ರಸ್ತಾವನೆ ಪೆಂಡಿಂಗ್ ಇತ್ತು. ಆ MGSV ಕಾಲೇಜ್ ಇವತ್ತು 100 ವರ್ಷ ತುಂಬಿದ ಸಂದರ್ಭದಲ್ಲಿ ಅದರ ಪೂರ್ಣ ಜೀರ್ಣೋದ್ಧಾರಕ್ಕೆ ಇವತ್ತು 1 ಕೋಟಿ ರೂಪಾಯಿ ಹೆಚ್ಚು ಅನುದಾನ. ಆಮೇಲೆ ಕನ್ನಡ ಭವನಕ್ಕೆ ಇವತ್ತು ವಿಶೇಷ ಅನುದಾನ ಕೊಟ್ಟಿರತಕ್ಕಂಥದ್ದು, ಸ್ತ್ರೀಶಕ್ತಿ ಭವನಕ್ಕೆ ವಿಶೇಷ ಅನುದಾನ ಕೊಟ್ಟಿರತಕ್ಕಂಥದ್ದು, ಕ್ರೀಡಾಂಗಣಕ್ಕೆ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ಟಿರೋದು ಅಂತಂತೂ, ಯಳಂದೂರು ಕ್ರೀಡಾಂಗ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು, ಯಳಂದೂರು ಕ್ರೀಡಾಂಗಣ ಪ್ಲಸ್ ಅಲ್ಲಿ ಫೈರ್ ಸ್ಟೇಷನ್ಗೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಹೀಗೆ 10 ಹಲವಾರು ಅಭಿವೃದ್ಧಿ ಕಾರ್ಯಗಳು ಈ 1 ವರ್ಷದಲ್ಲಿ ನಮ್ಮ ಸರ್ಕಾರದಲ್ಲಿ ನಮ್ಮ ಕ್ಷೇತ್ರಕ್ಕೆ, ಈ ನಮ್ಮ ಕ್ಷೇತ್ರ ಕೊಳ್ಳೇಗಾಲ, ಯಳಂದೂರು ತಾಲೂಕು ಹಾಗೂ ಚಾಮರಾಜ ತಾಲೂಕು ಒಳಪಟ್ಟಂಥ 3 ತಾಲೂಕಿನ ಕ್ಷೇತ್ರವಾಗಿರುವಂಥ ಸಂದರ್ಭದಲ್ಲಿ ಈ 3 ಭಾಗದಲ್ಲೂ ಕೂಡ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು.
ಮುಡಿಗುಂಡ ಬ್ರಿಡ್ಜ್ ಹೊನ್ನಾವಳಿ ಬ್ರಿಡ್ಜ್ ಆಗಿರ್ಬೋದು ಶಿಥಿಲಾವಸ್ಥೆಗೆ ತಲುಪಿದೆ ಅನ್ನೋದ್ರ ಬಗ್ಗೆ ಸುದ್ದಿಗಳಾಗಿದೆ ಸರ್. ಆನಂತರ ಕೊಳ್ಳೇಗಾಲ ನಗರದ ಪ್ರಮುಖ ರಸ್ತೆಗಳು ರಾಜ್ಕುಮಾರ್ ರಸ್ತೆ, ಅಂಬೇಡ್ಕರ್ ರಸ್ತೆ ತೀರಾ ಹದಗೆಟ್ಟಿದೆ, ಹಳ್ಳ ಗುಂಡಿಗಳಿಂದ ಬಹಳ ಹಾಳಾಗಿದೆ. ಇದ್ರ ಬಗ್ಗೆ ಬಹಳ ಸುದ್ದಿಗಳಾಗಿ ಚರ್ಚೆಗಳಾಗಿದೆ. ಇವತ್ತು ತಾವೇನಿವತ್ತು 1934 ನಿರ್ಮಾಣ ಆಗಿರ್ತಕ್ಕಂಥ ಮುಡಿಗುಂಡ ಸೇತುವೆ, ಸ್ಟೀಲ್ ಸೇತುವೆ, ಇದ್ರ ಬಗ್ಗೆ ನಾನು ನಿನ್ನೆ ಅಲ್ಲ 3 ದಿವಸದ ಹಿಂದೆ ಮಾನ್ಯ ಜಿಲ್ಲಾ ಮಂತ್ರಿಗಳಾದ ವೆಂಕಟೇಶ್ವರ ಅವರು, ಸಮಾಜ ಸಚಿವರಾದ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರು ಇಬ್ಬರು ಕೂಡ ಜಂಟಿಯಾಗಿ ಬಂದು ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಒಂದು ಸಭೆಯನ್ನು ಮಾಡೋ ಮುಖಾಂತರ, ಕೆಲಾಮಿಟಿ ಸಭೆಯನ್ನು ಮಾಡೋ ಮುಖಾಂತರ ನಾನು ಕೂಡ ಆ ಸಂದರ್ಭದಲ್ಲಿ ಭಾಗಿಯಾಗಿದ್ದಾಗ ನಾನು ಆ ಒಂದು 1934 ನಿರ್ಮಾಣ ಆಗಿತ್ತು ಆ ಸೇತುವೆ, ಇವತ್ತು ಕೂಡ ಗಟ್ಟುಮುಟ್ಟಾಗಿದೆ, ಶಿಥಲ ಆಗಿದೆ ಅಂಥೇಳಿ ಮಾಧ್ಯಮ ಸ್ನೇಹಿತರ ಮುಖಾಂತರ ವ್ಯಕ್ತವಾಯಿತು ಪತ್ರಿಕೆ ಮುಖಾಂತರ. ಹಾಗಾಗಿ ಆ ವಿಚಾರದಲ್ಲೂ ಕೂಡ ಗಮನವನ್ನು ಸೆಳೆದಿದ್ದೇನೆ. ತಕ್ಷಣ ಜಿಲ್ಲಾಧಿಕಾರಿಗಳು ಶಿಲ್ಪಾ ನಾಗರ್ ಅವರು ಆ ಒಂದು ಮಾರನೇ ದಿನವೇ ಬಂದು ಅದನ್ನು ಅಧಿಕಾರಿಗಳು ತಾಂತ್ರಿಕ ಅಧಿಕಾರಿ ಜೊತೆಗೂಡಿ ಅದು ಪರಿಶೀಲನೆ ಮಾಡಿದ್ದಾರೆ. ಆ ಟೆಕ್ನಿಕಲ್ ರಿಪೋರ್ಟ್ ಏನು ಬರುತ್ತೆ ಅದರ ಆಧಾರದ ಮೇಲೆ ಹೊಸ ಸೇತುವೆ ಬ್ರಿಡ್ಜನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಏನು ನಾನು ಅವತ್ತು ಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ. ಅದಕ್ಕೆ ಪೂರಕವಂಥ ರೀತಿಯಲ್ಲಿ ಆ ವರದಿ ಆಧಾರದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಮತ್ತು ಈ ರಾಜ್ಕುಮಾರ್ ರಸ್ತೆ ಇವತ್ತೇನಿದೆ, ಅಂಬೇಡ್ಕರ್ ರಸ್ತೆ ಏನಿದೆ, ಇದು ಅಗಲೀಕರಣ ಮಾಡಬೇಕು ಅಂಥೇಳಿ ಭಾಳ ವರ್ಷಗಳಿಂದ ಕೂಡ ಅದು ನಮ್ಮ ಸರ್ಕಾರದ ಮುಂದೆ ಇದೆ. ನಾನು ಆಯ್ಕೆ ಆದಮೇಲೆ ನಗರಸಭೆ ಸಭೆಯಲ್ಲಿ ಏನು ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಾಗಿದ್ದಾರೆ ಅವರ ಅಧ್ಯಕ್ಷರ ಸಭೆಯಲ್ಲೂ ಕೂಡ ಅದು ಪ್ರಸ್ತಾಪ ಮಾಡಿದ್ದೇನೆ. ನಾನು ಈ ದಿವಸ ಬೆಳಿಗ್ಗೆ ನಾನು ಮಧ್ಯರಾತ್ರಿ ಬಂದೆ ಕೊಳ್ಳೇಗಾಲ ಪ್ರವಾಸಿ ಮಂದಿರಕ್ಕೆ. ಬೆಳಿಗ್ಗೆ 6 ಗಂಟೆಗೆ ನಮ್ಮ ತಾಂತ್ರಿಕ ಇಂಜಿನಿಯರ್ಸ್ಗಳನ್ನ ಕರೆಸಿದ್ದೆ, ಟೆಕ್ನಿಕಲ್ ಇಂಜಿನಿಯರ್ಸ್ನ ಕರೆಸಿ ಬೆಳಿಗ್ಗೆ 6 ಗಂಟೆಯಿಂದ ನಾನು 1:45 ಅವ್ರಿಗೆ ಸಮಾಲೋಚನೆ ಮಾಡಿದ್ದೀನಿ. ಅನೇಕ ರಸ್ತೆಗಳು ಇವತ್ತೇನು ರಾಜ್ಕುಮಾರ್ ರಸ್ತೆ, ಅಂಬೇಡ್ಕರ್ ರಸ್ತೆ ಅಂತ ಹೇಳಿದ್ರಿ, ಹಾಗೆ ತಾಲೂಕಿನ ಕೊಳ್ಳೇಗಾಲ ತಾಲೂಕು, ಯಳಂದೂರು ತಾಲೂಕು, ಚಾಮರ ತಾಲೂಕಿನ ರಸ್ತೆಗಳ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಸರ್ಕಾರಕ್ಕೆ ನಾನು ಪ್ರಸ್ತಾವನೆ ಸಲ್ಲಿಸಿ ಅಭಿವೃದ್ಧಿಗೆ ಅವಕಾಶ ಮಾಡ್ಬೋದು ಅದನ್ನು ಕೂಡ ಚರ್ಚಿಸಿದ್ದೇನೆ. ಆ ಪ್ರಸ್ತಾವನೆಯನ್ನು ಈ 24-25 ಸಾಲಿನಲ್ಲಿ ನಾನು ಖಂಡಿತವಾಗೂ ಕೂಡ ವಿಶೇಷ ಅನುದಾನ ತರುವ ಮುಖಾಂತರ ಇದರ ಅಭಿವೃದ್ಧಿಗೆ ನಾನು ಒತ್ತನ್ನು ಕೊಡ್ತೇನೆ.